ಅಂಜಲಿ ಅವರು ನೀವು ಹೇಳ್ದಂಗೆನೆ ಗ್ಲ್ಯಾಮರ್ ಅಂಜಲಿ ಆಮೇಲೆ ಬೋಲ್ಡ್ ಪಾತ್ರಗಳನ್ನು ಮಾಡ್ತಾ ಇದ್ದ ಅಂಜಲಿ ನಿಮ್ಗೆ ಗೊತ್ತಿಲ್ಲದೆ ಆ ಒಂದು ಇಮೇಜ್ ಕ್ರಿಯೇಟ್ ಆಗಿತ್ತು ಅಂದರೆ ಕನ್ನಡದ ಹೀರೋಯಿನ್ಗಳು ಮೈಚಳಿ ಬಿಟ್ಟು ನಡೆಸಲ್ಲ ಅನ್ನೋದೊಂದು ಅಪವಾದ ಇತ್ತು ಇಂಡಸ್ಟ್ರಿಯಲ್ಲಿ ಆ ಟೈಮಲ್ಲಿ ನೀವು ಒಂದು ದಿಟ್ಟತನವನ್ನು ಪ್ರದರ್ಶಿಸಿದ್ರೆ ನೀವು ಮತ್ತೆ ಒಂದೆರಡು ಕನ್ನಡದ ನಟಿಯರು ಸೊ ಆ ಒಂದು ಗಳಿಗೆ ಅಂದರೆ ಕನ್ನಡದ ಹೀರೋಯಿನ್ಗಳನ್ನು ನಾವು ಸಿನಿಮಾಗಳಲ್ಲಿ ನೋಡಬಹುದು ಗ್ಲಾಮರಸ್ ಆಗಿ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ನಿಮ್ಗೆ ಹೆಂಗಾದರೂ ರಿಯಾಕ್ಷನ್ ಸಿಗ್ತಾ ಇತ್ತಾ ಪಬ್ಲಿಕ್ಕಿಂದ ಅಥವಾ ಅಭಿಮಾನಿಗಳಿಂದ ಸಿಗ್ತಾ ಇತ್ತು ಸೊ ನನಗೆ ಪೇಪರು ನಾವು ಫ್ರೈಡೇಗೆ ಒಂದು ಮ್ಯಾಗ್ಝಿನ್ ಪೇಪರ್ಗೆ ಒಂದು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅದ್ರಲ್ಲಿ ಎಲ್ಲ ನಾವೇನ್ ತಪ್ಪು ಮಾಡಿದ್ವಿ ಏನು ಎಲ್ಲ ಗೊತ್ತಾಗ್ತಾ ಇತ್ತು ನಾವು ವೆಯ್ಟ್ ಮಾಡ್ತಾ ಇದ್ವಿ ಆ ದಿನಕ್ಕೂ ಒಂದ್ ವಾರ ಕಾಯ್ಬೇಕು ಕಾಯ್ಬೇಕಾಗಿತ್ತು ಒಂದ್ ಫೋಟೋ ನೋಡಕ್ಕೆ ನಾವು ಒಂದು ವಾರ ಕಾಯ್ಬೇಕಾಗಿತ್ತು ನೋಡಿ ಅದೇ ಹೇಳಿದ್ನಲ್ಲ ಇವಾಗ ಇಲ್ಲೇ ಬದುಕಿಸ್ತಾರೆ ಇಲ್ಲೇ ಸಾಯಿಸ್ತಾರೆ ಇಲ್ಲೇ ಹಾರನೂ ಹಾಕ್ಬಿಡ್ತಾರೆ ಇವಾಗ ಇಲ್ಲ ಹಂಗ ಬೆಳೆದ್ಬಿಟ್ಟಿದೆ ಇವಾಗ ಇಂಡಸ್ಟ್ರಿ ಇವಾಗ ನಮ್ಮ ಟೈಮ್ ಅಲ್ಲಿ ಅದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ ನಾವು ವಿ ಆರ್ ಲಕ್ಕಿ ಆ್ಯಕ್ಚುಲಿ ಆ ಟೈಮಲ್ಲಿ ಆರ್ಟಿಸ್ಟ್ ಆಗಿದ್ದಕ್ಕೆ ಹೌದಾ ಇವಾಗಿದ್ರೆ ಇಷ್ಟು ವರ್ಷ ನಾವು ಬಂದು ಮತ್ತೆ ಇರ್ತಿದ್ವೋ ಇಲ್ವೋ ಗೊತ್ತಿಲ್ಲ ಇಲ್ಲ ಆ ಟೈಮಲ್ಲಿ ಬೇರೆ ಭಾಷೆಯವ್ರನ್ನೇ ಕರ್ಕೊಂಡು ಬರ್ತಾಯಿದ್ರು ಎಲ್ಲ ಈ ಥರ ಗ್ಲ್ಯಾಮರ್ ಕ್ಯಾರೆಕ್ಟರ್ ನಾವು ಸ್ಟಾರ್ಟ್ ಮಾಡಿದಾಗ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇದು ಗ್ಲಾಮರು ಇದು ಕೆಟ್ಟದ ಇದು ಚೆನ್ನಾಗಿಲ್ವಾ ಒಳ್ಳೆ ಪಾತ್ರಕ್ಕೆ ಪ್ರಾಮುಖ್ಯತೆ ಇದೆ ಗ್ಲಾಮರ್ ಮಾಡಿದ್ರೆ ಪ್ರಾಮುಖ್ಯ ಇದೆಲ್ಲ ಏನೂ ಗೊತ್ತಿಲ್ಲ ತಲೆಗೆ ತೊಗೊಂಡಿಲ್ಲ ಯೋಚನೆಯೂ ಮಾಡಿಲ್ಲ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ಮತ್ತೆ ನನಗೆ ಗೊತ್ತಾಗೋಷ್ಷದಕ್ಕೆ ಲೇಟ್ ಆಗಿತ್ತು ನಾನು ನಿಮ್ಗೊಂದು ಹೇಳಿದೆ ನಮ್ಮ ಬದುಕನ್ನ ಕಟ್ಕೋಬೇಕು ಅಂತ ಹೊರಟಾಗ ಅಷ್ಟೊತ್ತಿಗೆ ನಾನು ನಾನು ಈ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಾಗಿರೋದ್ರಿಂದ ಫೈನ್ ಮಾಡಬೇಕು ಇದರಿಂದ ಒಂದು ಬದುಕ್ ಕಟ್ ನಾಲ್ಕು ಜನಕ್ಕೆ ಒಬ್ಬ ತಂದೆ ದುಡಿದ್ರೆ ಇಡೀ ಕುಟುಂಬನೇ ಬದುಕುತ್ತಲ್ವಾ ಇಬ್ಬ ಒಬ್ಬ ಗಾಡಿ ಮೇಲೆ ಹೂ ಮಾರ್ಕೊಂಡು ಹೋಗೋನು ಅವನು ಹೂ ನಾರು ಮಾರ್ಕೊಂಡೋಗ್ತಾನೆ ಹಣ್ಣು ಮಾರ್ಕೊಂಡು ಹೋಗ್ತಾನೆ ಕಸ ತೊಗೊಂಡೋಗ್ತಾನೆ ಎಂಡ್ ಆಫ್ ದಿ ಡೇ ಅವ್ನ ಮನೆಗೆ ಬಂದ್ಬಿಟ್ಟು ಅವ್ನ ಫ್ಯಾಮ್ಲಿ ನೋಡ್ಕೊಳ್ತಾನೆ ಕರೆಕ್ಟ್ ಅಲ್ವಾ ಸೊ ನಿಮ್ಮ ತಲೆಯಲ್ಲಿ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಅವ್ರು ಸೆಟ್ಲಾಗಿ ಚೆನ್ನಾಗಿರ್ತಾರೆ ಅಕ್ಕನ ಮದುವೆ ಮಾಡಿದೆ ಅಣ್ಣನಿಗೆ ಮದುವೆ ಮಾಡಿದೆ ಎಲ್ಲರಿಗೂ ಬದುಕ್ ಕಟ್ಕೊಂಡೆ ಆ ಒಂದು ಗುರಿ ತೆಚ್ಚಲಿ ನನಗೆ ಆಮೇಲೆ ನಾನು ತಿಂಕೆ ಮಾಡೋಕೋಗಿಲ್ಲ ಒಳ್ಳೇದು ಅನ್ಸುತ್ತೆ ಒಬ್ರು ಕೆಟ್ಟದ ಅನ್ಸುತ್ತೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ ಕ್ಯಾರೆಕ್ಟರ್ ಅಂತ ತೊಗೊಳಕ್ಕೆ ಬೇರೆಯವ್ರು ಮಾಡಲ್ಲ ಮಾಡಲ್ಲ ಹೇಳಿದಾಗ ನಾನು ಮಾಡ್ತೀನಿ ಅಂತ ನಂಗೆ ರಿಯಲೈಸ್ ಆಗಿ ಮಾಡಲ್ಲ ಅನ್ನೋಷ್ಟೊತ್ತಿಗೆ ಇದು ಬೇಕು ಇದನ್ನ ಮಾಡಬೇಕು ಇದ್ರ ಅವಶ್ಯಕತೆ ಇದೆ ಅಂತ ಬಂದ್ಬಿಟ್ಟಿತ್ತು ಪರಿಸ್ಥಿತಿ ಓಕೆ ಓಕೆ ವಿಮರ್ಶೆಗಳಿಗೆ ನೀವು ಕೂಗ್ತಾ ಇದ್ರ ಒಳಗೆ ಯಾರು ಅಂದ್ಕೊಳ್ಳಲ್ಲ ನಾನು ಹೆಣ್ಣಲ್ವಾ ನನಗೂ ಬೇಜಾರಾಗುತ್ತಲ್ವಾ ಓಕೆ ನಾನು ಇದನ್ನ ಮಾಡಿದ್ರೆ ಒಂದೇನೋ ಬದುಕು ಕಟ್ಕೊಡಕ್ಕಾಗುತ್ತೆ ಈ ಮೂರು ಪಿಚ್ಚರ್ ಒಪ್ಕೊಂಡ್ರೆ ಅಕ್ಕನಿಗೇನೋ ಒಂದು ಜೀವನ ಕೊಡೋಕ್ಕಾಗುತ್ತೆ ಬದುಕು ಮಾಡ್ಕೊಳೋಕ್ಕಾಗುತ್ತೆ ಆಮೇಲೆ ಒಬ್ಬರಿಗೆ ಇವಾಗ ನಾವು ಒಂದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಯಾರೋ ನಮ್ಗೊಂದು ದಿನ ಬೈದಾಗ ನಾವೇ ಒಂದು ಮಾಡ್ಕೊಳ್ತೀವಿ ಅಂತ ಜೀವನ ಬಂದಾಗ ಫೈನ್ ನಾನು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಮಾಡ್ತಾರೆ ಸಿನಿಮಾ ಏನಾದರೂ ನಿಂತೋಗುತ್ತಾ ಹೋಗುತ್ತಾ ಸಿನಿಮಾ ಮಾಡದೆ ಹೋಗ್ತಾರಾ ಇಲ್ಲ ಇನ್ನೊಬ್ಬರು ಮಾಡ್ತಾರೆ ಅವರು ಹೆಣ್ಣೆ ಅಲ್ವಾ ಇನ್ನೊಂದು ಆ ಪಾತ್ರ ಮಾಡೋರು ಹೆಣ್ಣೆ ಅಲ್ವಾ ಸೊ ನಾ ಅವ್ರಿಗೆ ನಾವು ಸಿನಿಮಾ ನಿಲ್ಲಿಸ್ಬಿಡ್ತಾರೆ ನಾನು ಮಾಡಿದ ತಕ್ಷಣ ಅಷ್ಟು ಧೈರ್ಯವಾಗಿ ತೊಗೊಂಡೆ ಬಟ್ ನಾನು ಎವ್ರಿ ನನ್ನ ಪ್ರತಿ ಹೆಜ್ಜೆನೂ ಬದುಕಿನ ಕಟ್ಕೊಳಕ್ಕಾಗುತ್ತೆ ಅಂತಲೇ ಹೋರಾಟ ಮಾಡೋ ಹೊರಟಿದ್ದು ನಾನು ನಾನು ಅವತ್ತೆಲ್ಲ ಇವತ್ತಿನ ಥರ ದುಡಿದ್ರೆ ನಾನು ಒಂದು ಕಾರ್ ತೊಗೊಳ್ಬೋದೇನೋ ಒಂದು ಜ್ಯುವೆಲ್ರಿ ತೊಗೊಬೋದೇನೋ ಆ ಕನಸುಗಳು ಯಾವುದೂ ಇರಲಿಲ್ಲ ಸುಕನ್ಯಾ ನಿಮಗೋಸ್ಕರ ಯಾವುದೂ ಇರಲಿಲ್ಲ ಇಲ್ಲ ಅವಾಗಿರ್ಲಿಲ್ಲ ಫ್ಯಾಮಿಲಿ ಜೀವನ ಓಕೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಯಾರಿಗೂ ಕಷ್ಟ ಇಲ್ಲ ಒಂದು ಮನೆ ಬಾಡಿಗೆ ಕಟ್ಕೊಳ್ತೀವಿ ನಾನು ಒಬ್ಳು ದುಡಿಯೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅಂದರೆ ಯಾಕೆ ಪ್ರಯತ್ನ ಪಡಬಾರ್ದು ಅವಾಗಿಂದ ಆ ಆ ಯೋಚನೆ ಸ್ಟಾರ್ಟ್ ತುಂಬಾ ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ಅದೇ ಹೇಳ್ತೀನಿ